ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತು ನಾವು ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ಟ್ರೀಟ್ಮೆಂಟು ಹೇಗೆ ಕೊಡ್ತೀವಿ, ಟ್ರೀಟ್ಮೆಂಟ್ನ ಹೇಗೆ ಪ್ಲ್ಯಾನ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಿಮ್ಮೆಲ್ಲರಿಗೂ ಈ ಸಂಚಿಕೆಗೆ ಸುಸ್ವಾಗತ. ಮುಂಚಿನ ಸಂಚಿಕೆಗಳಲ್ಲಿ ನಾವು ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ರೋಗ ಲಕ್ಷಣಗಳು ಯಾವ್ಯಾವ್ದಿರುತ್ತೆ, ಅದನ್ನ ಪತ್ತೆ ಹೇಗೆ ಮಾಡ್ತೀವಿ, ಸ್ಟೇಜಿಂಗ್ ಹೇಗೆ ಮಾಡ್ತೀವಿ ಎಲ್ಲ ತಿಳ್ಕೊಂಡಿದ್ದೀವಿ. ಈ ಎಪಿಸೋಡಲ್ಲಿ ನಾವು ಈ ದೊಡ್ಡ ಕರುಳಿನ ಕ್ಯಾನ್ಸರ್ನ ಟ್ರೀಟ್ಮೆಂಟು ಹೇಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಈ ದೊಡ್ಡ ಕರುಳಿನ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಬಂದಾಗ ಈ ದೊಡ್ಡ ಕರುಳು ಅಂದರೆ ಕೋಲನ್ ಕ್ಯಾನ್ಸರ್ಗೂ ಮತ್ತು ರೆಕ್ಟಲ್ ಕ್ಯಾನ್ಸರ್ ಅಂದರೆ ಗುದದ್ವಾರದ ಕ್ಯಾನ್ಸರ್ಗೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಸೊ ಯಾಕೆ ಇದೆರಡರದು ಟ್ರೀಟ್ಮೆಂಟು ಡಿಫ್ರೆಂಟ್ ಅಂದರೆ, ನಾನು ಮುಂಚೆನೆ ನಿಮ್ಗೆ ಹೇಳಿದ್ದೆ, ಈ ದೊಡ್ಡ ಕರುಳು ಏನಿದೆ ಅದು ಹೊಟ್ಟೆಲಿರುತ್ತೆ, ಅದು ಆಪ್ರೇಷನ್ ಮಾಡೋದು ಸುಲಭ. ನಾವು ಈ ಕ್ಯಾನ್ಸರ್ ಆಪ್ರೇಷನ್ಗೂ ಬೇರೆ ಕ್ಯಾನ್ಸರ್ ಅಲ್ಲದೆ ಇರೋಂಥ ಆಪ್ರೇಷನ್ಗೂ ಏನು ವ್ಯತ್ಯಾಸ ಅಂದರೆ, ನಮಗೆ ಬರೀ ಕ್ಯಾನ್ಸರ್ ಗಡ್ಡೆ ತೆಗೆದ್ರೆ ಅಷ್ಟೇ ಸಾಕಾಗಲ್ಲ, ಅದ್ರ ಸುತ್ತ ಒಂದು ಸ್ವಲ್ಪ ನಾರ್ಮಲ್ ಟಿಶ್ಯೂನು ನಾವು ತೆಗಿಬೇಕಾಗತ್ತೆ. ಅದಕ್ಕೆ ನಾವು ಮಾರ್ಜಿನ್ ಅಂತ ಕರಿತೀವಿ. ಸೊ ಮಾರ್ಜಿನ್ ಅಂದರೆ ಈ ಕರುಳಿನ ದೊಡ್ಡ ಕರುಳಿನ ಗೆಡ್ಡೆ ಏನಿದೆಯಲ್ಲ ಕ್ಯಾನ್ಸರ್ ಗೆಡ್ಡೆ, ಅದ್ರ ಸುತ್ತಮುತ್ತ ಸಣ್ಣ ಸಣ್ಣದಾಗಿ ಕಣ್ಣಿಗೆ ಕಾಣದೆ ಇರೋಂಥ ಮೈಕ್ರೋಸ್ಕೋಪಿಕ್ ಕೆಲವು ಸೆಲ್ಸು, ಕ್ಯಾನ್ಸರ್ ಸೆಲ್ಸು ಅಡಕೊಂಡಿರುತ್ತೆ. ನಾವು ಅದನ್ನು ಬಿಟ್ಬಿಟ್ಟು ಹಾಗೆ ಬರೀ ಕ್ಯಾನ್ಸರ್ ಗೆಡ್ಡೆ ಮಾತ್ರ ತೆಗೆದ್ರೆ ಆ ಉಳ್ಕೊಂಡಿರೋಂಥ ಜಾಗದಿಂದ ಮಾರ್ಜಿನ್ ಏನಿದೆ, ಮಾರ್ಜಿನ್ ಪಾಸಿಟಿವ್ ಅಂತ ಕರಿತೀವಿ, ಆ ಉಳ್ಕೊಂಡಿರೋ ಜಾಗದಿಂದ ಅದು ಕ್ಯಾನ್ಸರು ಮತ್ತೆ ಚಿಗುರ್ಕೊಂಡು ವಾಪಸ್ ಬರೋವಂಥ ರಿಸ್ಕ್ ಇರುತ್ತೆ. ಸೊ ಈ ದೊಡ್ಡ ಕರುಳು ಕೋಲನ್ ಏನಿದೆ, ಕೋಲನಲ್ಲಿ ಈ ಮಾರ್ಜಿನ್ ಕೊಡೋದು ತುಂಬ ಸುಲಭ. ಯಾಕಂದರೆ ಇಷ್ಟು ದೊಡ್ಡ, ನಾವು ಹೇಳಿದ್ವಿ ಎಷ್ಟು ಉದ್ದ ಇರುತ್ತೆ ದೊಡ್ಡ ಕರುಳು, ಸೊ ಅದು ಅರ್ಧನೇ ನಾವು ಹೆಮಿಕೋಲೆಕ್ಟಮಿ ಅಂತ ಮಾಡ್ತಾ ಅರ್ಧ ದೊಡ್ಡ ಕರುಳನ್ನ ಕಟ್ ಮಾಡಿದ್ರೂ ಸಹ ನಮಗೆ ತೊಂದರೆ ಆಗಲ್ಲ. ಬಟ್ ರೆಕ್ಟಮ್ ಏನಿದೆಯಲ್ಲ, ಈ ಗುದದ್ವಾರ ಏನಿದೆಯಲ್ಲ, ಅದು ಗುದದ್ವಾರ ಏನಂದರೆ ಅದು ಪೆಲ್ವಿಸಲ್ಲಿರತ್ತೆ, ಅದು ಹೊಟ್ಟೆಲಿರಲ್ಲ, ಇನ್ನು ಕೆಳಗಡೆ ಪೆಲ್ವಿಸ್ ಅಂತ, ಅದಿಷ್ಟೇ ಇಷ್ಟು ಸಣ್ಣ ಜಾಗದಲ್ಲಿ ಅದರಲ್ಲಿ ಗುದದ್ವಾರ ಇರುತ್ತೆ, ಅದ್ರ ಮುಂದೆ ಈ ಜನನೇಂದ್ರಿಯಗಳಿರುತ್ತೆ, ಯೂರಿನರಿ ಬ್ಲ್ಯಾಡರ್ ಇರುತ್ತೆ. ಸೊ ನಮಗೆ ಅದ್ರ ಸುತ್ತ ಮಾರ್ಜಿನ್ ತೆಗೆಯೋದು ತುಂಬ ಕಷ್ಟ. ಆ ಥರ ಮಾರ್ಜಿನ್ ತೆಗಿಯೋಕ್ಕೆ ಹೋದ್ರೆ ಏನಾಗುತ್ತೆ, ಈ ಪಕ್ಕದ ಆರ್ಗನ್ಸ್ಗೆ ಇಂಜುರಿ ಆಗಿ ಡ್ಯಾಮೇಜ್ ಆಗಿ ಈ ಯುರೇಟರ್ ಇಂಜುರೀಸು ತುಂಬ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಸೊ ಅದರಿಂದ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಗೋವಂಥದ್ದು ಚಾನ್ಸಸ್, ಹೈ ಚಾನ್ಸಸ್ ಇರುತ್ತೆ. ಸೊ ಈ ಗುದದ್ವಾರದ ಕ್ಯಾನ್ಸರಲ್ಲಿ ನಾವು ಬರೀ ಆಪ್ರೇಷನ್ನ ನಂಬ್ಕೊಳಕ್ಕಾಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾವು ಆಪ್ರೇಷನ್ನ ಮುಂಚೆ ರೇಡಿಯೇಷನ್ನ ಯೂಸ್ ಮಾಡ್ತೀವಿ. ಅದು ಕೋಲನ್ ಕ್ಯಾನ್ಸರ್ಗೂ ಮತ್ತು ರೆಕ್ಟಮ್ ಕ್ಯಾನ್ಸರ್ಗೂ ಮೇಯ್ನ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನು ಅಂದರೆ, ನಾವು ರೇಡಿಯೇಷನ್ನ ಹೆಲ್ಪ್ ತಗೋತೀವಿ, ಮತ್ತು ರೇಡಿಯೇಷನ್ನು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಕೀಮೋಥೆರಪಿ ಸಹ ಕೊಡಬೇಕಾಗತ್ತೆ. ಸೊ ರೆಕ್ಟಮ್ಗೂ ಮತ್ತು ಕೋಲನ್ಗೂ ಯೂಶಲಿ ಇದೇ ಕಾಮನ್ ಡಿಫ್ರೆನ್ಸ್. ಏನು ನೋಡ್ತೀವಿ ಅಂದರೆ, ಟ್ರೀಟ್ಮೆಂಟಲ್ಲಿ ನಾವು ಇಮ್ಮಿಡಿಯೇಟಾಗಿ ಫಸ್ಟೇ ಸರ್ಜರಿ ಮಾಡೋಕ್ಕೆ ಹೋಗಲ್ಲ ರೆಕ್ಟಮಲ್ಲಿ, ಗುದದ್ವಾರದ ಕ್ಯಾನ್ಸರಲ್ಲಿ ಫಸ್ಟು ಅದಕ್ಕೆ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಕೊಟ್ಟುಬಿಟ್ಟು ಆಮೇಲೆ ಸರ್ಜರಿ ಮಾಡೋದು ನಾವು ಕಾಮನ್ನಾಗಿ ನೋಡ್ತಾ ಇರ್ತೀವಿ. ಅದು ಒಂದು ಜನರಲ್ ಡಿಫ್ರೆನ್ಸು ಈ ಕೋಲನ್ಗೆ ಮತ್ತು ರೆಕ್ಟಮ್ಗೆ. ಜನ್ರಲಿ ಈ ರೆಕ್ಟಮ್ ಕ್ಯಾನ್ಸರು ಯಾವಾಗ ಪತ್ತೆ ಆಗುತ್ತೆ ಆವಾಗ ಟ್ಯೂಮರ್ ಬೋರ್ಡ್ ಅಂತ ಡಿಸ್ಕಷನ್ ಮಾಡ್ತೀವಿ ಆಂಕಾಲಜಿಸ್ಟ್, ಈಗ ಸರ್ಜನ್ನು, ರೇಡಿಯೇಷನ್ ಅವರು ಮತ್ತು ಮೆಡಿಕಲ್ ಆಂಕಾಲಜಿಸ್ಟ್ ಕೀಮೋಥೆರಪಿ ಕೊಡ್ತಾರಲ್ಲ, ಮೂರು ಜನನೂ ಕುತ್ಕೊಂಡು ಫಸ್ಟು ಇದು ಯಾವ ಸ್ಟೇಜು, ಇದಕ್ಕೆ ನಾವು ಕ್ಯೂರ್ ಮಾಡಬೇಕಂದ್ರೆ ಹೇಗೆ ಪ್ಲ್ಯಾನ್ ಮಾಡೋದು ಟ್ರೀಟ್ಮೆಂಟ್ ಅಂತ ಫಸ್ಟು ಪ್ಲ್ಯಾನ್ ಮಾಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಈ ಅರ್ಲಿ ಸ್ಟೇಜಸ್ಸು ಯೂಶಲಿ ಸ್ಟೇಜ್ ಒನ್ನು, ಸ್ಟೇಜ್ ಟು, ಈವನ್ ಸ್ಟೇಜ್ ತ್ರೀ ಸಹ ಕ್ಯೂರ್ ಮಾಡ್ಬೋದು. ಸೊ ಅಂಥ ಫಸ್ಟು ಅರ್ಲಿಯರ್ ಸ್ಟೇಜಸ್ಸಲ್ಲಿ ಏನಿದೆ ಅವಾಗ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡ್ತೀವಿ ಇದಕ್ಕೆ, ನಾವು ನಿಯೋ ಅಡ್ಜುವೆಂಟ್ ಅಂತ ಅಂದರೆ ಸರ್ಜರಿಗೆ ಮುಂಚೆ ಕೆಲವು ಟ್ರೀಟ್ಮೆಂಟ್ ಕೊಟ್ಟು ಅದು ಕ್ಯಾನ್ಸರು ಕರ್ಗೋ ಥರ ಮಾಡಿ ಆಮೇಲೆ ಸರ್ಜರಿ ಮಾಡಿದ್ರೆ ಅದಕ್ಕೆ ಸಕ್ಸಸ್ ರೇಟ್ಸು ಜಾಸ್ತಿ ಆಗುತ್ತೆ. ಈಗ ನಾವು ಸ್ಟೇಜ್ ವೈಸ್ ಹೋಗೋಣ. ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟು ಅರ್ಲಿ ಸ್ಟೇಜಸ್ಸು. ಕೋಲನ್ ಆದರೆ ಇಮ್ಮಿಡಿಯೇಟಾಗಿ ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿ ಏನು ಮಾಡ್ತಾರೆ, ನಾನು ಹೇಳ್ದಂಗೆ ಬರೀ ಕ್ಯಾನ್ಸರ್ ಗೆಡ್ಡೆ ಅಷ್ಟೇ ಅಲ್ಲ, ಅದ್ರ ಸುತ್ತಮುತ್ತಲಿನ ನಾರ್ಮಲ್ ಕರುಳನ್ನು ಸಹ ತೆಗಿತಾರೆ, ಮತ್ತು ಅದಕ್ಕೆ ಬ್ಲಡ್ ಸಪ್ಲೈ ಬರ್ತಾ ಇರುತ್ತೆ.
ಸೊ ಅದಕ್ಕೆ ಎಲ್ಲಿಂದ ಬ್ಲಡ್ ಸಪ್ಲೈ ಬರ್ತಾ ಇದೆ ಅಷ್ಟು ಪೋರ್ಷನ್ ಆಫ್ ದ ಕೋಲನ್ನು ಅದನ್ನು ಕಟ್ ಆಪ್ರೇಷನ್ ಮಾಡಿ ತೆಗಿತಾರೆ. ಅದಕ್ಕೆ ಯೂಶಲಿ ಹೆಮಿಕೋಲೆಕ್ಟಮಿ ಅಂತ, ಕೋಲನ್ನು ಸರ್ಜರಿ ಮಾಡಿ ರಿಮೂವ್ ಮಾಡೋದಕ್ಕೆ ಅದು ಹೆಮಿಕೋಲೆಕ್ಟಮಿ ಅಂತ ಕರೀತಾರೆ. ಮತ್ತು ಅವರು ಬರೀ ಕರಳು ಅಷ್ಟೇ ಅಲ್ಲ, ಬರೀ ಕರಳಿನ ಕ್ಯಾನ್ಸರ್ ಅಷ್ಟೇ ಅಲ್ಲ, ಅದರಲ್ಲಿ ಲಿಂಫ್ ನೋಡ್ಸ್ ಇರುತ್ತೆ, ನಾನು ಹೇಳಿದೆ ಲಿಂಫ್ ನೋಡ್ಸ್ಗೆ ಸ್ಪ್ರೆಡ್ ಆಗುತ್ತೆ ಅಂತ. ಸೊ ಲಿಂಫ್ ನೋಡ್ಸ್ನ ಸಹ ತೆಗಿತಾರೆ. ಅದು ಆ್ಯಕ್ಚುಲಿ ನಾವು ಸರ್ಜಿಕಲ್ ಸ್ಪೆಸಿಮನ್ನು ಆಮೇಲೆ ಪರೀಕ್ಷೆ ಮಾಡಿ ಲಿಂಫ್ ನೋಡ್ಸ್ ಎಲ್ಲ ಪರೀಕ್ಷೆ ಮಾಡಿದಾಗ ಅಷ್ಟೇ ನಮಗೆ ಅದು ಯಾವ ಸ್ಟೇಜು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇದು ದೊಡ್ಡ ಕರಳಾದರೆ ಈ ಥರ ಇಮಿಡಿಯೇಟ್ ಸರ್ಜರಿನೇ ಮಾಡಿಬಿಡ್ತಾರೆ. ಬಟ್ ರೆಕ್ಟಮ್ ಆದರೆ ಏನು ಮಾಡ್ತಾರೆ, ಈವನ್ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲೂ ಸಹ ಕೆಲವೊಮ್ಮೆ ರೇಡಿಯೇಷನ್ನು ಮತ್ತು ಕೀಮೋಥೆರಪಿನ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಸರ್ಜರಿ ಮಾಡೋದನ್ನ ನಾವು ಇತ್ತೀಚೆಗೆ ತುಂಬ ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಟೋಟಲ್ ನಿಯೋ ಅಡ್ಜುವೆಂಟ್ ಥೆರಪಿ ಅಂತ, TNT ಅಂತ. ಟೋಟಲ್ ನಿಯೋ ಅಡ್ಜುವೆಂಟಲ್ಲಿ ಹೇಗಂದರೆ ಫಸ್ಟು ಕೀಮೋಥೆರಪಿ, ಆಮೇಲೆ ರೇಡಿಯೋಥೆರಪಿ, ಮತ್ತು ಕೀಮೋಥೆರಪಿ, ಆಮೇಲೆ ಸರ್ಜರಿ. ಸೊ ಇದರಲ್ಲಿ ಹೇಗೆ ಅಂದರೆ, ಈ ಇಂಡಿಯಾದಲ್ಲಿ ನಾವು ನೋಡ್ತಾ ಇರೋವಂಥ ಕ್ಯಾನ್ಸರ್ಸು ಸ್ವಲ್ಪ ವೆಸ್ಟರ್ನ್ ಏನು ನೋಡ್ತೀವಿ ನಾವು ಡೇಟಾ, ಅದಕ್ಕಿಂತ ಸ್ವಲ್ಪ ಜೋರಾಗಿರುತ್ತೆ. ಇಂಡಿಯನ್ಸಲ್ಲಿ ನಾವು ಕ್ಯೂರ್ ಮಾಡೋವಂಥ ಚಾನ್ಸಸ್ಸು ಸ್ವಲ್ಪ ಕಮ್ಮಿನೇ. ಸೊ ಇದಕ್ಕೇನು ಮಾಡ್ತಾ ಇದ್ದೀವಿ ನಾವು, ಫಸ್ಟೇ ಬಿಫೋರ್ ಸರ್ಜರಿನೇ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಕೊಟ್ಟು ಸ್ವಲ್ಪ ಆ ಜಾಗ, ಕರಳಿನ ಜಾಗ ಏನಿದೆ, ಗುದದ್ವಾರದ ಜಾಗ ಎಲ್ಲ ಸ್ಟೆರಿಲೈಸ್ ಮಾಡಿ ಸಣ್ಣ ಸಣ್ಣ ಮೈಕ್ರೋಸ್ಕೋಪಿಕ್ ಡಿಸೀಸ್ ಎಲ್ಲ ಫಸ್ಟೇ ಕಂಟ್ರೋಲ್ ಮಾಡ್ಕೊಂಬಿಟ್ಟು ಆಮೇಲೆ ಸರ್ಜರಿ ಮಾಡಿದಾಗ ಅವ್ರಿಗೆ ಕ್ಯೂರ್ ರೇಟ್ಸು ಮತ್ತು ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಅವರು ಕ್ಯಾನ್ಸರು ಮತ್ತೆ ಮರುಕಳಿಸದೇ ಇರೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇತ್ತೀಚೆಗೆ ನಾವು TNT ಅಂತ ಈ ಟೋಟಲ್ ನಿಯೋಅಡ್ಜುವೆಂಟ್ ಥೆರಪಿ ಸಹ ಮಾಡ್ತಾ ಇದ್ದೀವಿ. ಇಷ್ಟು ಫಸ್ಟೇ ಕೀಮೋಥೆರಪಿ, ರೇಡಿಯೇಷನ್ನು ಎಲ್ಲ ಆಗಿ ಆಮೇಲೆ ಸರ್ಜರಿ ಮಾಡಿದಾಗ ಈ ಗುದದ್ವಾರದ ಕ್ಯಾನ್ಸರು, ಈ ರೆಕ್ಟಲ್ ಕ್ಯಾನ್ಸರಲ್ಲಿ ಒಂದು ಪ್ರಾಬ್ಲಮ್ ನಮಗೆ ಕಾಣಿಸ್ಕೊಳತ್ತೆ. ಅದು ಯುನೀಕ್, ದೊಡ್ಡ ಕರಳಿಂದರಲ್ಲಿ ಇಷ್ಟು ಪ್ರಾಬ್ಲಮ್ ಬರೋದಿಲ್ಲ. ಅದೇನಂದರೆ ಈ ಸ್ಫಿಂಕ್ಟರ್ ಪ್ರಿಸರ್ವೇಷನ್ ಅಂತ, ಅಂದರೆ ನಾವು ಲೆಟ್ರಿನ್ ಪಾಸ್ ಮಾಡೋಕ್ಕೆ ನಮಗೆ ಒಂದು ಕಂಟ್ರೋಲ್ ಮೆಕ್ಯಾನಿಸಮ್, ಒಂದು ಮುಚ್ಚಳ ಥರ ಅಥವಾ ಒಂದು ವ್ಯಾಲ್ವ್ ಥರ ಇರುತ್ತೆ ಈ ಗುದದ್ವಾರದಲ್ಲಿ. ಸೊ ಈ ಗುದದ್ವಾರದಲ್ಲಿ ಕೆಲವೊಮ್ಮೆ ವ್ಯಾಲ್ವ್ ಅಫೆಕ್ಟ್ ಆಗಿಬಿಟ್ಟಿದ್ರೆ ಕ್ಯಾನ್ಸರಿಂದ ನಾವು ಆ ವ್ಯಾಲ್ವ್ ಫಂಕ್ಷನ್ನ ಪ್ರಿಸರ್ವ್ ಮಾಡೋಕ್ಕೆ ಆಗ್ದಲೇ ಇರ್ಬೋದು. ಸೊ ಈ ಈ ಫಸ್ಟು ನಾನು ಟೋಟಲ್ ನಿಯೋಅಡ್ಜುವೆಂಟ್ ಅಂದಲ್ಲ, ಅದೆಲ್ಲ ಫಸ್ಟು ಕೀಮೋ ರೇಡಿಯೇಷನ್ ಎಲ್ಲ ಮಾಡಿ ಆಮೇಲೆ ಸರ್ಜರಿ ಮಾಡಿದ್ರೆ ಈ ಸ್ಫಿಂಕ್ಟರ್ ನಾರ್ಮಲ್ಲಾಗಿ ನಾವು ಲೆಟ್ರಿನ್ ಪಾಸ್ ಮಾಡೋ ಮೆಕ್ಯಾನಿಸಮ್ನ ನಾವು ರಿಟೈನ್ ಮಾಡ್ಕೋಬೋದು. ಅದಕ್ಕೆ ನಾವು ಸ್ಫಿಂಕ್ಟರ್ ಪ್ರಿಸರ್ವೇಷನ್ ಸರ್ಜರಿ ಅಂತ ಕರಿತೀವಿ. ಸೊ ಎಲ್ಲ ಪೇಷಂಟಲ್ಲೂ ನಮ್ಮದು ಫಸ್ಟ್ ಪ್ರಯಾರಿಟಿ ಸ್ಫಿಂಕ್ಟರ್ ಪ್ರಿಸರ್ವ್ ಮಾಡೋಕ್ಕಾಗತ್ತಾ, ಅವ್ರು ನಾರ್ಮಲ್ಲಾಗಿ ಲೆಟ್ರಿನ್ ಪಾಸ್ ಮಾಡೋ ಥರ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತೀವಿ. ಬಟ್ ನಮಗೆ ಕ್ಯಾನ್ಸರ್ ಕಂಟ್ರೋಲ್ ಸಹ ಅಷ್ಟೇ ಚೆನ್ನಾಗಿ ಬೇಕು. ಅಂದರೆ ನಾವು ಈಗ ಸ್ಫಿಂಕ್ಟರ್ನ ಉಳಿಸ್ಬಿಟ್ಟು ನಾರ್ಮಲ್ಲಾಗಿ ಲೆಟ್ರಿನ್ ಪಾಸ್ ಮಾಡೋವಂಥ ಮೆಕ್ಯಾನಿಸಮ್ ಉಳಿಸ್ಕೊಂಡು ಆದರೆ ಕ್ಯಾನ್ಸರ್ ಮುಂದೆ ಮತ್ತೆ ಚಿಗುರ್ಕೊಂಡು ಬಂದುಬಿಟ್ರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ಬಿಡತ್ತೆ. ಸೊ ಅದೆರಡು ನಾವು ವೇ ಮಾಡಿ ನೋಡ್ತೀವಿ. ಅಂದರೆ ಈ ಪೇಷಂಟ್ಗೆ ನಾವು ಸ್ಫಿಂಕ್ಟರ್ನೂ ಪ್ರಿಸರ್ವ್ ಮಾಡಿ, ಅಂದರೆ ಅವ್ರ ನಾರ್ಮಲ್ ಮೆಕ್ಯಾನಿಸಮ್ಮು ಪ್ರಿಸರ್ವ್ ಮಾಡಿಕೊಂಡು ಅಷ್ಟು ಅದೇ ಥರ ಕ್ಯಾನ್ಸರ್ನೂ ಚೆನ್ನಾಗಿ ಕಂಟ್ರೋಲ್ ಮಾಡಿ ಕ್ಯೂರ್ ಮಾಡೋಕ್ಕಾಗತ್ತಾ ಅಂತ ಎರಡೂ ವೇ ಮಾಡ್ತೀವಿ. ಕೆಲವೊಮ್ಮೆ ಕ್ಯೂರ್ ಮಾಡೋಕ್ಕಾಗಲ್ಲ, ಅಂದರೆ ಸ್ಫಿಂಕ್ಟರ್ ಹೊಟ್ಟೋಗಿರುತ್ತೆ, ಅದರಿಂದ ನಾವು ಅದನ್ನು ಸ್ಫಿಂಕ್ಟರ್ನ ಉಳಿಸಿದ್ರೆ ಕ್ಯಾನ್ಸರ್ ಮುಂದೆ ಚಿಗುರಿಕೊಂಡು ಬರೋಂಥ ರಿಸ್ಕ್ ಇರುತ್ತೆ. ಅಂಥವ್ರಿಗೆ ಏನು ಮಾಡ್ತೀವಿ, ಅವ್ರಿಗೆ ಪರ್ಮನೆಂಟ್ ಕೋಲಾಸ್ಟಮಿ ಅಂತ, ಅದು ಬರೀ ಸರ್ಜರಿ ಟೈಮಲ್ಲಿ ಅಷ್ಟೇ ಅಲ್ಲ, ಕರಳು ಎಂಡಿಂಗ್ ಏನಿರುತ್ತೆ ಅದನ್ನ ಓಪನ್ ಮಾಡಿ ಹೊಟ್ಟೆಯಲ್ಲಿ ಒಂದು ಬ್ಯಾಗ್ ಹಾಕ್ಬಿಡ್ಬೇಕಾಗತ್ತೆ. ಸೊ ಈ ಕೋಲಾಸ್ಟಮಿ ಮಾಡಿಸ್ಕೋಬೇಕು ಅಂತ ಹೇಳಿದಾಗ, ಸೊ ಕೋಲಾಸ್ಟಮಿ ಈಗ ಕರಳು ಆಚೆಗೆ ನಾವು ಓಪನ್ ಮಾಡಿ ಬಿಟ್ಟಾಗ ಅದರಲ್ಲಿ ಎರಡು ಥರ ಮಾಡ್ತೀವಿ. ಒಂದು ಟೆಂಪ್ರರಿ ಕೋಲಾಸ್ಟಮಿ ಅಂತ, ಅದು ಒಂದು 3 ತಿಂಗಳು 6 ತಿಂಗಳು ಅಷ್ಟೇ ನಾವು ಟೆಂಪ್ರರಿಯಾಗಿ ಇಟ್ಕೋಬೇಕಾಗತ್ತೆ. ಮತ್ತು ಆಪ್ರೇಷನ್ ಗಾಯ ಎಲ್ಲ ಒಣಗಿದ ಮೇಲೆ ಅದನ್ನ ಕ್ಲೋಸ್ ಮಾಡ್ಬೋದಾಗಿರುತ್ತೆ, ಅದಕ್ಕೆ ನಾವು ಟೆಂಪ್ರರಿ ಕೋಲಾಸ್ಟಮಿ ಅಂತ ಹೇಳ್ತೀವಿ. ಎರಡನೇದಾಗಿ ಪರ್ಮನೆಂಟ್ ಕೋಲಾಸ್ಟಮಿ. ಈ ಥರ ಯೂಶಲಿ ಗುದದ್ವಾರದ ಕ್ಯಾನ್ಸರ್ಗಳಲ್ಲಿ ನಾವು ಸ್ಫಿಂಕ್ಟರ್ ಪ್ರಿಸರ್ವ್ ಮಾಡೋಕ್ಕಾಗಲ್ಲ, ಅವ್ರ ನಾರ್ಮಲ್ ಲೆಟ್ರಿನ್ ಮೆಕ್ಯಾನಿಸಮ್ ರಿಟೈನ್ ಮಾಡ್ಕೊಳೋಕ್ಕಾಗಲ್ಲ, ಅಂಥವ್ರಿಗೆ ಪರ್ಮನೆಂಟ್ಲಿ ಅವರು ಲೆಟ್ರಿನ್ ಬ್ಯಾಗ್ ಹಾಕೋಬೇಕಾಗ್ಬೋದು. ನಾವು ಪೇಷಂಟ್ಸ್ಗೆ ಅಥವಾ ಅವ್ರ ಫ್ಯಾಮಿಲಿಗೆ ಇದು ಎಕ್ಸ್ಪ್ಲೇನ್ ಮಾಡಿದಾಗ ಏನಾಗುತ್ತೆ, ಅವ್ರು ತುಂಬ ಅವ್ರಿಗೆ ಹೋಪ್ಸೇ ಕಳ್ಕೊಂಬಿಡ್ತಾರೆ. ಅವರು ಡಾಕ್ಟ್ರಿಂದ ಡಾಕ್ಟ್ರಿಗೆ ಮತ್ತೆ ಒಪಿನಿಯನ್ಗೆ ಅಂತ ತುಂಬ ಓಡಾಡ್ಬಿಡ್ತಾರೆ.
ಇನ್ನು ಕೆಲವು ಪೇಷಂಟ್ಸು ಒಪ್ಕೊಳ್ಳೋದೇ ಇಲ್ಲ, ಇಲ್ಲ ನಾವು ಸತ್ತರೂ ಪರವಾಗಿಲ್ಲ, ನಾವು ಈ ಥರ ಬ್ಯಾಗ್ ಹಾಕ್ಸ್ಕೊಳ್ಳಲ್ಲ ಲೆಟ್ರಿನ್ಗೆ ಅಂತ. ಬಟ್ ನಿಮಗೆ ನಿಮಗೆ ಗೊತ್ತಿರಲ್ಲ ಎಷ್ಟು ಪೇಷಂಟ್ಸು ಆ ಥರ ಡೈಲಿ ಹಾಕ್ಕೊಂಡು ಅವರು ಡ್ಯೂಟಿಗೆ ಬರ್ತಾ ಇರ್ತಾರೆ, ನಿಮಗೆ ಅವ್ರ ಬಗ್ಗೆ ಗೊತ್ತೇ ಇರಲ್ಲ. ಅಷ್ಟು ಅದು ಈಗ ನಾವು ಸೀರೆ ಉಟ್ಕೊಳ್ಳೋದಿರ್ಬೋದು ಅಥವಾ ನಾವು ಪ್ಯಾಂಟು ಎಲ್ಲ ಹಾಕ್ಕೊಂಡ್ರೆ ಫುಲ್ ಕವರ್ ಆಗಿಬಿಡುತ್ತ ಬ್ಯಾಗು. ಆಚೆ ಇರೋರಿಗೆ ನೀವು ಬ್ಯಾಗ್ ಹಾಕ್ಕೊಂಡಿದ್ಯಾ ಅಂತ ನೀವೇ ಹೇಳ್ಕೊಂಡ್ರೆ ಗೊತ್ತಾಗಬೇಕಷ್ಟೇ, ಅದು ಗೊತ್ತಾಗೋದೇ ಇಲ್ಲ, ಕಾಣಿಸೋದೇ ಇಲ್ಲ ಆಚೆ ಕಡೆಗೆ. ಅಷ್ಟು ಚೆನ್ನಾಗಿ ನೋಡಿ, ನಮ್ಮ ಜೀವಕ್ಕಿಂತ ದೊಡ್ಡದು ಇನ್ಯಾವುದೂ ಅಲ್ಲ. ನಾವು ಯಾಕೆ ಬದುಕಿರಬೇಕು ಅಂದರೆ ನಮಗೋಸ್ಕರ ನಾವು ಬದುಕಿರಬೇಕು, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಂಬ್ಕೊಂಡು ಎಷ್ಟೊಂದು ಜನ ಇರ್ತಾರಲ್ವಾ, ನಮ್ಮ ಹೆಂಡತಿ ಮಕ್ಕಳಿರ್ಬೋದು, ಗಂಡ ಇರ್ಬೋದು, ತಂದೆ ತಾಯಿ ಇರ್ಬೋದು, ಎಲ್ಲರೂ ನಮ್ಮನ್ನೇ ನೆಚ್ಕೊಂಡಿರ್ತಾರೆ ಪಾಪ. ಸೊ ಅವ್ರಿಗೋಸ್ಕರ ನಾವು ಬದುಕಬೇಕು. ಅದಕ್ಕೆ ಈ ಕೋಲಾಸ್ಟಮಿ ಬಗ್ಗೆ ತುಂಬ ಭಯ ಇಟ್ಕೊಂಡಿರ್ತಾರೆ. ಆಮೇಲೆ ಪೇಷಂಟ್ಸು ಒಂದು 2 ವರ್ಷ 3 ವರ್ಷ ಆದಮೇಲೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ, ಅವ್ರಿಗೆ ಏನೂ ಪ್ರಾಬ್ಲಮ್ ಇರಲ್ಲ. ನೀಟಾಗಿ ಅವರೇ ಹ್ಯಾಂಡಲ್ ಮಾಡಿಕೊಂಡು ಅವರೇ ಬ್ಯಾಗ್ ಕ್ಲೀನ್ ಮಾಡಿಕೊಂಡು ತುಂಬ ಖುಷಿಯಾಗಿ ಜೀವನ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಈ ಥರ ಕೇಳಿದಾಗ ಫಸ್ಟು ಭಯ ಆಗ್ಬೋದು, ಬಟ್ ನೀವು ಬೇರೆ ಪೇಷಂಟ್ ಜೊತೆ ಮಾತಾಡಿ ಅಥವಾ ಡಾಕ್ಟರ್ಸ್ ಹತ್ರ ಡಿಸ್ಕಸ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಈ ಕ್ಯಾನ್ಸರ್ ಕಂಟ್ರೋಲ್ ಮಾಡಿಕೊಂಡು ಪರ್ಮನೆಂಟ್ ಕೊಲಾಸ್ಟಮಿ ಬ್ಯಾಗ್ ಹಾಕ್ಕೊಂಡ್ರು ಸಹ ಅದೇನು ತಪ್ಪಿಲ್ಲ. ಅದನ್ನ ನೀವು ಫಸ್ಟ್ ಭಯ ಇರುತ್ತೆ, ಬಟ್ ವಿಷಯಗಳನ್ನ ತಿಳ್ಕೊಂಡಾಗ ನಿಮ್ಗೆ ಅದು ಅರ್ಥ ಆಗತ್ತೆ ಇದೇನು ನಮಗೆ ತೊಂದರೆ ಮಾಡೋವಂಥದ್ದಲ್ಲ ಅಂತ. ಸೊ ಆವಾಗ ನೀವೇನು ಮಾಡಬೇಕು, ಈ ಕೊಲಾಸ್ಟಮಿ ಹಾಕ್ಸ್ಕೊಂಡ್ರೂ ಪರವಾಗಿಲ್ಲ, ಬಟ್ ಕ್ಯಾನ್ಸರ್ನ ಕ್ಯೂರ್ ಮಾಡೋದು ಮುಖ್ಯ, ಮತ್ತು ನಾವು ಜೀವ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನಾನು ಸ್ಟೇಜ್ 1 ಆ್ಯಂಡ್ 2ಗೆ ಹೇಳಿದೆ ಸರ್ಜರಿ. ಆಮೇಲೆ ಆ ಗಡ್ಡೆ ತೆಗೆದ್ಮೇಲೆ ನಮಗೆ ಸ್ಟೇಜ್ ಆ್ಯಕ್ಚುಯಲ್ ಕೆಲವೊಮ್ಮೆ ಫಸ್ಟ್ ಸ್ಟೇಜ್ ಅಂದ್ಕೊಳ್ತೀವಿ, ಸರ್ಜರಿ ಆದಮೇಲೆ ಗೊತ್ತಾಗತ್ತೆ ಇದು ಥರ್ಡ್ ಸ್ಟೇಜ್ ಅಂತ. ಆವಾಗ ಸರ್ಜರಿ ಆದಮೇಲೆ ಕೀಮೋಥೆರಪಿ ಅಗತ್ಯ ಇರುತ್ತೆ ಈ ಕೋಲನ್ ಕ್ಯಾನ್ಸರಲ್ಲಿ. ಮತ್ತು ಗುದದ್ವಾರದ ಕ್ಯಾನ್ಸರು ಫಸ್ಟ್ ಸ್ಟೇಜ್ ಅಂದ್ಕೊಂಡು ಓಪನ್ ಮಾಡಿ ಆಮೇಲೆ ಅದು ಸ್ಟೇಜ್ 3 ಅಂತ ಗೊತ್ತಾಗತ್ತೆ. ಸೊ ಅದಾದಮೇಲೆ ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ಎರಡೂ ತಗೋಬೇಕಾಗತ್ತೆ ಗುದದ್ವಾರದಲ್ಲಿ. ಸೊ ಈ ರೆಕ್ಟಮ್ಗೂ ಮತ್ತು ಕೋಲನ್ಗೂ ಮೇಯ್ನ್ ಡಿಫ್ರೆನ್ಸ್ ಏನಂದರೆ ರೆಕ್ಟಮಲ್ಲಿ ರೇಡಿಯೇಷನ್ ಬೇಕಾಗತ್ತೆ, ಕೋಲನ್ನಲ್ಲಿ ರೇಡಿಯೇಷನ್ ಬೇಕಾಗಲ್ಲ. ಈಗ ಸ್ಟೇಜ್ 3ಯಲ್ಲಿ ಏನಾಗುತ್ತೆ, ಟ್ರೀಟ್ಮೆಂಟ್ ಎಲ್ಲ ಸೇಮು, ಸರ್ಜರಿ, ಕೀಮೋ, ವಿತ್ ಆರ್ ವಿತೌಟ್ ರೇಡಿಯೇಷನು. ಬಟ್ ಮುಂದೆ ಮರುಕಳಿಸೋ ರಿಸ್ಕು 3rd stageಲ್ಲಿದ್ದರೆ ಸ್ವಲ್ಪ ಜಾಸ್ತಿ ಹೈ ರಿಸ್ಕ್ ಇರುತ್ತೆ ಮುಂದೆ ಅದು ಚಿಗುರ್ಕೊಂಬರೋದು. ಅದಕ್ಕೆ ನೀವು ಫಾಲೋ ಅಪ್ಗೆ ಕರೆದಾಗ ಕರೆಕ್ಟಾಗಿ ಫಾಲೋ ಅಪ್ಗೆ ಹೋಗಬೇಕಾಗತ್ತೆ. ಮತ್ತು ಇನ್ನು ಕೆಲವರು ನಾನು ಹೇಳಿದೆ ದೊಡ್ಡ ಕರಳಲ್ಲಿ ಇಬ್ಬರು ಪೇಷಂಟ್ ನೋಡಿದ್ರೆ ಒಬ್ಬರು ಅಡ್ವಾನ್ಸ್ ಸ್ಟೇಜಲ್ಲಿ ಇರ್ತಾರೆ, 3rd stage or 4th stageಲ್ಲಿ ಇರ್ತಾರೆ. ನಮ್ಮ ಇಂಡಿಯಾದಲ್ಲಿ ನೆಗ್ಲೆಕ್ಟು ಅಥವಾ ಅವ್ರ ಪಾಪ ಅವ್ರಿಗೆ ಮಾಹಿತಿ ಇಲ್ಲದೆ ಇರೋ ಕಾರಣ ಸ್ಟೇಜ್ 4ಅಲ್ಲಿ ತುಂಬ ಪೇಷಂಟ್ ನಾವು ಡಯಾಗ್ನೋಸ್ ಮಾಡ್ತಾ ಇರ್ತೀವಿ. ಸೊ ಈ ಸ್ಟೇಜ್ 4 ಅಂದರೆ ದೇಹಕ್ಕೆಲ್ಲ ಹರಡಿರುತ್ತದು, ಲಿವರ್ಗೆ, ಲಂಗ್ಸ್ಗೆ, ಬೇರೆಲ್ಲ ಹರಡಿರೋವಾಗ ಏನಾಗುತ್ತೆ, ನಾವು ಅದನ್ನ 2 ಥರ ಡಿವೈಡ್ ಮಾಡ್ತೀವಿ. ಒಂದು ಆಲಿಗೋ ಮೆಟಾಸ್ಟ್ಯಾಟಿಕ್, ಸಪೋಸ್ ಒಂದೇ ಒಂದು ಕಡೆ ಅದು ಸ್ಪ್ರೆಡ್ ಆಗಿದೆ, ಸಪೋಸ್ ಲಿವರ್ಗೆ ಒಂದು ಕಡೆ ಸ್ಪ್ರೆಡ್ ಆಗಿದೆ, ಕೋಲನಲ್ಲಿದೆ ಮತ್ತು ಲಿವರಲ್ಲಿದೆ, ಅವಾಗ ಏನು ಮಾಡ್ತೀವಿ ಆ ಆಲಿಗೋ ಮೆಟಾಸ್ಟ್ಯಾಟಿಕಲ್ಲಿ ಅವಾಗ ಅದನ್ನು ಕ್ಯೂರ್ ಮಾಡೋ ಅಂಥ ಆಪ್ಷನ್ ಸಹ ಇರುತ್ತೆ. ಅವಾಗ ಏನು ಮಾಡ್ತೀವಿ ನಾವು ಸ್ಟೇಜ್ 3 ಥರನೇ ಕೀಮೋಥೆರಪಿ ಎಲ್ಲ ಕೊಡ್ತೀವಿ, ಅದಾದಮೇಲೆ ಅದು ಕರಗದ ಮೇಲೆ ಲಿವರಲ್ಲಿರೋ ಅಂಥ ಟ್ಯೂಮರ್ನು ಸಹ ಆಪ್ರೇಷನ್ ಮಾಡಿ ತೆಗಿಬೋದಾಗಿದೆ. ಇದಕ್ಕೆ ನಾವು ಆಲಿಗೋ ಮೆಟಾಸ್ಟ್ಯಾಟಿಕ್ ಅಂತ ಕರಿತೀವಿ. ಸೊ ಈವನ್ ಸ್ಟೇಜ್ 4ಅಲ್ಲೂ ಸಹ ನಾವು ಕ್ಯೂರ್ ಮಾಡೋ ಅಂಥ ಆಪ್ಷನ್ಸು ತುಂಬ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದರೆ ತುಂಬ ವೈಡ್ ಸ್ಪ್ರೆಡ್ ಮೆಟಾಸ್ಟಿಸ್, ತುಂಬ ಹರಡ್ಬಿಟ್ಟಿರುತ್ತೆ ದೇಹಕ್ಕೆ, ಅದು ಆಪ್ರೇಷನಿಂದ ನಾವು ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಂಥ ಪೇಷಂಟ್ಸ್ಗೆ ಈಗ ಒಂದು 30 ವರ್ಷದ ಹಿಂದೆ ನಾವು ಯೋಚನೆ ಮಾಡಿದ್ರೆ ಬರೀ ಕೀಮೋಥೆರಪಿ ಅಷ್ಟೇ ಇದ್ದಿದ್ದು ಆಪ್ಷನ್ನು, ಈ ಸ್ಟೇಜ್ 4 ಡಿಸೀಸ್ಗೆ ಬರೀ ಕೀಮೋಥೆರಪಿ ಅಷ್ಟೇ ಕೊಡ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಇನ್ನೂ 2 ಇಂಪಾರ್ಟೆಂಟ್ ಆಪ್ಷನ್ಸ್ ಬಂದಿದೆ, ಒಂದು ಟಾರ್ಗೆಟೆಡ್ ಥೆರಪಿ ಅಂತ, ಇನ್ನೊಂದು ಇಮ್ಯುನೋಥೆರಪಿ. ಸೊ ಈ ಟಾರ್ಗೆಟೆಡ್ ಥೆರಪಿ ಏನಂದರೆ ಅದು ಕೀಮೋಥೆರಪಿಯಷ್ಟು ಸೈಡ್ ಎಫೆಕ್ಟ್ಸ್ ಇರಲ್ಲ, ವೆರಿ ಫೈನ್ ಟ್ಯೂನ್ಡ್, ಅದೇನು ಮಾಡುತ್ತೆ ಕ್ಯಾನ್ಸರ್ ಕಣಗಳನ್ನಷ್ಟೇ ಕರಗಿಸ್ಕೋತಾ ಬರುತ್ತೆ. ಸೊ ಈ ಟಾರ್ಗೆಟೆಡ್ ಥೆರಪಿಯಲ್ಲಿ ನಾವು 2 ಇಂಜೆಕ್ಷನ್ಸ್ನ ಯೂಸ್ ಮಾಡ್ತೀವಿ, ಒಂದು ಬೆವಸಿಸುಮ್ಯಾಬ್ ಅಂತ, ಅದಕ್ಕೆ ನಾವು ಅದೇನು ಮಾಡುತ್ತೆ ಈ ಬೆವಸಿಸುಮ್ಯಾಬ್ ಏನು ಮಾಡುತ್ತೆ ಈ ರಕ್ತನಾಳಗಳು ತುಂಬ ಬೆಳ್ಕೋತಾ ಇರುತ್ತೆ, ಆ ರಕ್ತನಾಳಗಳು ಟ್ಯೂಮರ್ಗೆ ಬ್ಲಡ್ ಸಪ್ಲೈ ಮಾಡ್ತಾ ಇರುತ್ತೆ, ನ್ಯೂಟ್ರಿಷನ್ ಎಲ್ಲ ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಈ ಬೆವಸಿಸುಮ್ಯಾಬ್ ಏನು ಮಾಡುತ್ತೆ ಆ ರಕ್ತನಾಳಗಳಲ್ಲೆಲ್ಲ ಬ್ಲಾಕ್ ಮಾಡ್ಕೋತಾ ಬರುತ್ತೆ.
ಸೊ ಅದರಿಂದ ಆ ಕ್ಯಾನ್ಸರ್ ಗ್ರೋತ್ ಏನಿದೆ ಅದು ಶಿಂಕ್, ಯಾವಾಗ ಬ್ಲಡ್ ಸಪ್ಲೈ ಕಟ್ಟಾಗತ್ತೆ ಆವಾಗ ಟ್ಯೂಮರು ಶಿಂಕ್ ಆಗುತ್ತೆ. ಮತ್ತು ಎರಡನೇದಾಗಿ ನಾವು ಸಿಟಾಕ್ಸಿಮ್ಯಾಬ್ ಮತ್ತು ಪ್ಯಾನಿಟುಮ್ಯಾಬ್ ಅಂತ, ಅದೇನು ಮಾಡುತ್ತೆ ಕೆಲವು ರಿಸೆಪ್ಟರ್ಸ್ನ ಬ್ಲಾಕ್ ಮಾಡೋದ್ರಿಂದ ಅದು ಕ್ಯಾನ್ಸರ್ ಗ್ರೋತ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ಆ್ಯಂಟಿ ಇ ಜಿ ಎಫ್ ಆರ್ ಅಂತ ಕರಿತೀವಿ. ಅದಕ್ಕೆ ಕೆಲವು ಜೆನೆಟಿಕ್ ಟೆಸ್ಟ್ಗಳನ್ನ ಮಾಡ್ತೀವಿ. ಆ ಮ್ಯೂಟೇಷನ್ ಟೆಸ್ಟಿಂಗ್ ಮಾಡಿಕೊಂಡು ಈ ಕೆರಾಸ್, ಎನ್ರಾಸ್, ಬಿರಾಫ್ ಅಂತ ಮೂರು ಮ್ಯೂಟೇಷನ್ ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಹೇಗೆ ನಮಗೆ ರಿಪೋರ್ಟ್ ಬರುತ್ತೆ ಅದ್ರ ಪ್ರಕಾರ ನಾವು ಇದೆರಡು ಮಾಲಿಕ್ಯೂಲ್ಸ್ ಅಂದರೆ ಬೆವಸಿಸುಮಾಬು ಅಥವಾ ಇ ಜಿ ಎಫ್ ಆರ್ ಇವೆರಡು ಟ್ರೀಟ್ಮೆಂಟ್ ಆಪ್ಷನ್ಸ್ನ ಡಿಸೈಡ್ ಮಾಡ್ತೀವಿ. ಸೊ ಅದು ಯೂಶಲಿ ಕೀಮೋಥೆರಪಿ ಜೊತೆಗೆ ಕೊಡ್ತೀವಿ. ಬರೀ ಕೀಮೋಥೆರಪಿಯಿಂದ ನಮ್ಗೆ ಏನು ರೆಸ್ಪಾನ್ಸ್ ಬರುತ್ತೆ ಅದಕ್ಕಿಂತ ಚೆನ್ನಾಗಿ ಟಾರ್ಗೆಟೆಡ್ ಥೆರಪಿ ಆ್ಯಡ್ ಮಾಡೋದ್ರಿಂದ ಟ್ಯೂಮರ್ ಶ್ರಿಂಕೇಜು ಫಾಸ್ಟ್ ಆಗುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್. ಕೀಮೋಥೆರಪಿ ಜೊತೆಗೆ ಈ ಟಾರ್ಗೆಟೆಡ್ ಥೆರಪಿನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಟ್ಯೂಮರ್ ಶ್ರಿಂಕೇಜು ಚೆನ್ನಾಗಾಗತ್ತೆ ಮತ್ತು ಅದು ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಸಿಗುತ್ತೆ ನಮಗೆ. ಇಷ್ಟೆಲ್ಲ ಟಾರ್ಗೆಟೆಡ್ ಥೆರಪಿ ಬಗ್ಗೆ ಆಯಿತು. ನೆಕ್ಸ್ಟು ನಾವು ಇಮ್ಯುನೋಥೆರಪಿ ಅಂತ. ಸೊ ನೀವು ಒಂದು ರೀಸೆಂಟಾಗಿ ನೀವು ಕೇಳಿದ್ರಿ ಒಂದು ಡಾಸ್ಟಾರ್ಲಿಮ್ಯಾಬ್ ಅಂತ, ಆ ಇಮ್ಯುನೋಥೆರಪಿ ಕೊಟ್ಟಿದ್ದು ಕೊಟ್ಟ ಪೇಷಂಟ್ಗೆ ಎಲ್ಲ ಪೇಷಂಟ್ಗೂ ಅದು ರೆಸ್ಪಾಂಡ್ ಆಯಿತು. 100ಕ್ಕೆ 100 ಪೇಷಂಟ್ಸು ರೆಸ್ಪಾಂಡ್ ಮಾಡಿದ್ರು. ಮತ್ತು ಈ ಗುದ್ದದ್ವಾರದ ಕ್ಯಾನ್ಸರಲ್ಲಿ ಅವ್ರಿಗೆ ವಿತೌಟು ಸರ್ಜರಿ ಮಾಡ್ದಲೆ, ರೇಡಿಯೇಷನ್ ಕೊಡ್ದಲೆ, ಕೀಮೋಥೆರಪಿ ಕೊಡ್ದಲೆ, ಬರೀ ಇಂಜೆಕ್ಷನ್ನು ಡಾಸ್ಟಾರ್ಲಿಮ್ಯಾಬಿಂದ 100% ಟ್ಯೂಮರ್ ಶ್ರಿಂಕೇಜ್ ಆಯಿತು ಅಂತ ನೀವು ಕೇಳಿದ್ರಿ. ಸೊ ಇದು ಇಮ್ಯುನೋಥೆರಪಿ ಅಂತ. ಇದೇನು ಮಾಡಿದ್ರು ಅವರು ಒಂದು ಟೈಪ್ ಆಫ್ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ, ಎಮ್ ಎಸ್ ಐ ಹೈ ಅಂತ. ಈ ಥರ ಜೆನೆಟಿಕ್ ಪ್ರಾಬ್ಲಮ್ಸ್ ಇರೋವಂಥವ್ರಿಗೆ ಈ ಇಮ್ಯುನೋಥೆರಪಿ ಇಂಜೆಕ್ಷನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಇವೆ ರೇಡಿಯೇಷನು, ಕೀಮೋ ಅದೆಲ್ಲ ಇಲ್ಲದೇ ಇರೋ ಹಾಗೆ. ಮತ್ತು ನಾನು ಹೇಳಿದೆ ಕೋಲಾಸ್ಟಮಿ ಬ್ಯಾಗ್ ಹಾಕ್ಸ್ಕೊಳ್ಳೋಕೆ ನಿಮ್ಗೆ ಭಯ ಆಗಿದ್ರೆ ಅಂಥವ್ರಿಗೆ ಈ ಟೆಸ್ಟ್ ಮಾಡಿಸ್ಬೇಕು ಎಮ್ ಎಸ್ ಐ ಅಂತ. ಎಮ್ ಎಸ್ ಐ ಹೈ ಬಂದವ್ರಿಗೆ ಇಮ್ಯುನೋಥೆರಪಿಯಿಂದ ಸಹ ನಾವು ಕ್ಯಾನ್ಸರ್, ರೆಕ್ಟಲ್ ಕ್ಯಾನ್ಸರ್ನ ಕ್ಯೂರ್ ಮಾಡೋದು ಸಾಧ್ಯ ಆಗುತ್ತೆ. ಕ್ಯಾನ್ಸರ್ ತುಂಬ ಸ್ಪ್ರೆಡ್ ಆಗಿರೋಂಥ ಪೇಷಂಟ್ಸ್ಗೂ ಸಹ ಪಿ ಡಿ ಎಲ್ ಒನ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಪಾಸಿಟಿವ್ ಬಂದಾಗ ಇಮ್ಯುನೋಥೆರಪಿ ಆಪ್ಷನ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಸ್ಟೇಜ್ 4 ಅಂತ ಅಂದಿದ ತಕ್ಷಣ ನೀವು ಹೆದರ್ಕೋಬಾರ್ದು. ಈವನ್ 4 ಸಹ ನಾವು 4-5 ವರ್ಷ ಅವ್ರ ಪೇಷಂಟು ಚೆನ್ನಾಗಿ ಫಂಕ್ಷನಲ್ ಆಗಿ ಇರೋ ಥರ ಮಾಡ್ಬೋದಾಗಿದೆ. ಸೊ ಈ ದೊಡ್ಡ ಕರುಳಿನ ಕ್ಯಾನ್ಸರು ಮತ್ತು ಗುದದ್ವಾರದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ತುಂಬ ಎಲ್ಲ ತಿಳ್ಕೊಂಡಿದ್ದೀರಾ. ನಿಮ್ಮ ಕ್ಯಾನ್ಸರ್ ಜರ್ನಿ ಹೇಗಿತ್ತು, ನೀವು ಹೇಗೆ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಿ ಇಂಪ್ರೂವ್ ಆಯಿತಾ, ಹೆಂಗಾಯಿತು ಅದನ್ನ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ನಮ್ಮ ಕ್ಯಾನ್ಸರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೀವು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ.